ಇಪ್ಪತ್ತೈದು ವರ್ಷಗಳ ಹಿಂದೆ ಬಹುಶಃ ಹೆಚ್ಚು ಕಮ್ಮಿ ಬಹಳ ಜನಕ್ಕೆ ಗೊತ್ತಿದೆ, ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಆ ಘಟನೆ ಹೇಗಾಯ್ತು, ಯಾಕಾಯ್ತು, ಅದರಲ್ಲಿ ಸುಮಾರು ಒಂದು 2000 ಜನ ಹುತಾತ್ಮರಾಗಿರ್ಬೋದು, ಮೋರ್ ದೆನ್ 2000 ರೀ. ಸೊ ಅದೊಂದು ಮಿನಿ ಇದ್ದಂತ ನಾವು ಕರಿತಾ ಇದೀವಿ, ಯಾಕಂದ್ರೆ ಅದರಲ್ಲಿ ಬಹಳಷ್ಟು ಏರ್ಫೋರ್ಸ್ನವರು ಭಾಗವಹಿಸಿದ್ರು. ಫಸ್ಟ್ ಟೈಮ್ ಬಹುಶಃ ಬೋಫೋರ್ಸ್ ಗನ್ ನಾವು ಅದರಲ್ಲಿ ಯೂಸ್ ಮಾಡಿದ್ದೀವಿ ಆ ಕಾರ್ಯಾಚರಣೆಯಲ್ಲಿ. ಸೊ ಅದೊಂದು ಸಣ್ಣ ವಿದ್ಯೆ ಆದರೂ ಕೂಡ ಅದೊಂದು ನಮ್ಮ ಸೈನಿಕರಿಗೆ ಹೆಮ್ಮೆಯ ಘಟನೆ, ವಿಜಯೋತ್ಸವ ನಾವು ಹೇಳಬೇಕಾಗ್ತದೆ. ಅದು ಬಹಳ ಅಚಾನಕ್ ಆಗಿರುವಂಥದ್ದು ಅಥವಾ ಮೋಸದಿಂದ ಆಗಿರುವಂತ ಒಂದು ಇದಾಗಿದೆ. ನಮ್ಮ ಸೈನಿಕರು ಯಾವುದೇ ರೀತಿಯಿಂದ ಅಲ್ಲಿ ಪ್ರಿಪೇರ್ ಆಗಿರಲಿಕ್ಕಿಲ್ಲ. ಅವ್ರ ಮುಂಚೆ ಒಂದು ವರ್ಷದಿಂದನೇ ಜನರಲ್ ಮುಷರಫ್ ಅವರ ನೇತೃತ್ವದಲ್ಲಿ ತಯಾರಿ ಮಾಡ್ತಾ ಇದ್ರು ಇದನ್ನ. ದ್ರಾಸ್ ಸೆಕ್ಟರ್ ಯಾವ ರೀತಿ ಪಡಿಬೇಕು, ಅದ್ ಪಡೆದ್ರೆ ನಮ್ಗೆ ಲಡಾಖ್ ಹೋಗುವಂತ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವಂತ ಒಂದು ಸಂಚಿತ್ತು ಅವರು. ಸೊ ಅವ್ರು ಒಂದ್ ವರ್ಷದಿಂದ ಪ್ರಿಪೇರ್ ಮಾಡಿದ್ರು. ನಮ್ಮ ಸೈನಿಕರು ವಾಪಸ್ ಚಳಿಗಾಲದಲ್ಲಿ ವಾಪಸ್ ಬಂದಿದ್ರು.